ಓದೋರ್ಗೆ ಮಾತ್ರ ಪಾಲಿಟಿಕ್ಸ್ ಕೊಡಬೇಕು. ಗ್ರೌಂಡ್ ಇಶ್ಯೂಸ್ನ ಅಡ್ರೆಸ್ ಮಾಡೋದ್ರಲ್ಲಿ ಫೇಲ್ ಆಗ್ತಾ ಇದಾರೆ ಅಂತ ನನ್ನ ಒಂದು ಪರ್ಟಿಕ್ಯುಲರ್ ಇದು. ನೋಬಡಿ ಇಸ್ ಗಿವಿಂಗ್ ಸರ್ವಿಸ್ ಆಕ್ಚುಲಿ. ಸರ್, ಅವ್ರು ಏನೇನು ಹೇಳಿದ್ರು ಎಲ್ಲ ಉಲ್ಟಾ ಮಾಡ್ತಾ ಇದಾರೆ ಸರ್, ಅಷ್ಟು ಹೇಳ್ಬೋದು ಅಷ್ಟೇ. ಅಸಹ್ಯ ಆಗುತ್ತೆ ಅವ್ರ ಬಗ್ಗೆ ಮಾತಾಡೋದಕ್ಕೆ. ಆದರೆ ಎಲ್ಲಿದ್ದಾರೆ ಗ್ರೇಟು? ಎಲ್ಲ ಸುಮ್ಮನೆ ಏನೋ ಅವ್ರವ್ರು ಮನೆ ಮಾಡ್ಕೊಳ್ತಾರೆ, ಇದು ಮಾಡ್ಕೊಳ್ತಾರೆ ಹೊರತು. ನೋ ಪೊಲಿಟಿಷಿಯನ್ ಇಸ್ ಗ್ರೇಟರ್. ಫಸ್ಟು ಎಜುಕೇಷನ್ ಪಾಲಿಸಿ ತರಬೇಕು. ಯಾರಿಗೆ? ಪೊಲಿಟಿಷಿಯನ್ಗೆ. ಅವ್ರವ್ರದ್ದು ಬೆನಿಫಿಟ್ ನೋಡ್ಕೊಳ್ತಾರೆ, 90% ನೆಕ್ಸ್ಟ್ ಎಲೆಕ್ಷನ್ಗೆ ಫೋಕಸ್ ಮಾಡ್ತಾರೆ. ವೆರಿ ಸಿಂಪಲ್ ಸರ್, ಕಮೆಂಟ್ ಮಾಡೋದು ವೆರಿ ಸಿಂಪಲ್. ಸರ್ವಿಸ್ ಮಾಡೋರು ಯಾರೂ ಇಲ್ಲ. ಸರ್ ಏನು ಹೇಳೋಕ್ಕಾಗತ್ತೆ ಸರ್, ಯಾವ ಗೌರ್ಮೆಂಟು ನಾವು ಏನೋ ಡಿಫ್ರೆನ್ಸ್ ತರ್ತಾರೆ ಅಂತ ಅಂದ್ಕೊಂಡು ತಂದ್ವಿ, ಎಲ್ಲ ಉಲ್ಟಾ ಆಗಿದೆ ಸರ್, ಅಷ್ಟು ಹೇಳ್ಬೋದು ಅಷ್ಟೆ. ಇದು 60 ರೂಪಾಯಿ ಇದ್ದಾಗ ನಾವು ಎಲ್ಲ ಕಮ್ಮಿ ಮಾಡಿಬಿಡ್ತೀವಿ ಅದು ಇದು ಅಂತ ಹೇಳಿ ಈ ಗೌರ್ಮೆಂಟ್ ಬಂತು. ಬಟ್ ಆ್ಯಕ್ಚುಲಿ ಡಬಲ್ ಆಗ್ತಾ ಇದೆ ಲೆಕ್ಕ ನೋಡಿದ್ರೆ. ಸರ್, ಅವ್ರು ಏನೇನು ಹೇಳಿದ್ರು ಎಲ್ಲ ಉಲ್ಟಾ ಮಾಡ್ತಾ ಇದ್ದಾರೆ ಸರ್, ಅಷ್ಟು ಹೇಳ್ಬೋದು ಅಷ್ಟೆ. ಸರ್, ಒಂದು ರೀತಿಲಿ ಏನು ತೃಪ್ತಿ ಅಂದರೆ ಕರಪ್ಷನ್ ಇಲ್ಲ ಫ್ರಮ್ ದಿ ಗೌರ್ಮೆಂಟ್ ಸೈಡ್. ಇವಾಗ ಕಾಂಗ್ರೆಸ್ ಇವರೆಲ್ಲ ತೊಗೊಂಡ್ರೆ ಏನು ಸ್ಕ್ಯಾಮ್ಸ್ ಇತ್ತೋ ಅದು ಕಾಣಿಸ್ತಾ ಇಲ್ಲ. ದಟ್ ವೇ ದಿಸ್ ಗೌರ್ಮೆಂಟ್ ಲುಕ್ಸ್ ಬೆಟರ್. ಬಟ್ ಏನು ಅಂತಂದರೆ ಗ್ರೌಂಡ್ ಇಶ್ಯೂಸ್ನ ಅಡ್ರೆಸ್ ಮಾಡೋದ್ರಲ್ಲಿ ಫೇಲ್ ಆಗ್ತಾಯಿದ್ದಾರೆ ಅಂತ ನನ್ನ ಒಂದು ಪರ್ಟಿಕ್ಯುಲರ್ ಇದು. ಆ್ಯಸ್ ಎ ಕಾಮನ್ ಮ್ಯಾನ್ ಐ ಡೋಂಟ್ ಫೀಲ್ ದಿ ಚೇಂಜಸ್. ಈಗ ಏನು ಗೊತ್ತಾ ಸರ್, 2014 ಇವಾಗ ನೀವು ನನಗೇನಾಯಿತು ಅಂತ ಕೇಳಿದ್ರೆ ನನಗೇನೂ ಆಗಿಲ್ಲ ಅಂತಲೇ ಹೇಳೋದು ನಾನು. ಯಾಕೆಂದರೆ ನನ್ನ ಲೈಫ್ಗೆ ಏನು ಇಂಪ್ರೂವ್ಮೆಂಟ್ ಆಗುತ್ತೆ, ಪೆಟ್ರೋಲ್ ಆಗಲಿ, ಡೇ ಟು ಡೇ ಎಸೆನ್ಷಿಯಲ್ಸ್ ಆಗಲಿ, ಇದೆಲ್ಲ ಕಮ್ಮಿ ಆದ್ರೆ ನಮಗೆ ಬೆನಿಫಿಟ್ ಅಂತ ಅನಿಸೋದು. ಆನ್ ದಿ ಲಾರ್ಜರ್ ಲೆವೆಲ್ ಎಸ್, ಕರಪ್ಷನ್ ಇಲ್ಲದೆ ಇರ್ಬೋದು ಅಥವಾ ನಮಗೆ ಗೊತ್ತಿಲ್ಲದೆ ಇರ್ಬೋದು. ಬಟ್ ಕಾಂಗ್ರೆಸ್ ಟೈಮಲ್ಲಿ ಏನು ಸ್ಕ್ಯಾಮ್ಸ್ ಇತ್ತಲ್ವಾ, ಸಿಕ್ಕಾಬಡೆ ಸ್ಕ್ಯಾಮ್ಸ್ ಆಯಿತು, 2G ಸ್ಕ್ಯಾಮು, ಫಾರ್ಡರ್ ಸ್ಕ್ಯಾಮು, ಅದೇ ಇದು ಅಂತ. ಬಟ್ ಈಗ ಆ ಸ್ಕ್ಯಾಮ್ಸ್ ಏನೂ ಕಾಣಿಸ್ತಾ ಇಲ್ಲ. ಸೊ ದಟ್ ವೇ ದಿಸ್ ಗೌರ್ಮೆಂಟ್ ಈಸ್ ಆಪರೇಟಿಂಗ್ ಬೆಟರ್ ಅಂತ ಹೇಳ್ಬೋದು ಹೊರತು. ಬಟ್ ಡೆಫಿನೆಟ್ಲಿ ಅವ್ರು ಏನೇನು ಪ್ರೊಪಗೆಂಡಾ ಮಾಡಿಕೊಂಡು ಅಥವಾ ಅವ್ರ ಮ್ಯಾನಿಫೆಸ್ಟೋ ಏನಿತ್ತು ಅದು ಏನೇನು ಅವರು ಹೇಳ್ಕೊಂಬಂದ್ರು ಅದು ಯಾವುದೂ ಕಾಣಿಸ್ತಾ ಇಲ್ಲ ಸರ್. ಒಂದೇ ಒಂದು ಸಿಂಪಲ್ ಲಾಜಿಕ್ ಅಂದರೆ ನೋಬಡಿ ಈಸ್ ವರ್ತ್ ನಮ್ಮನ್ನ ಆಳೋದಕ್ಕೆ. ಯಾರೋ ಇವಾಗಿರೋ ಪೊಲಿಟಿಷಿಯನ್ಸ್ ಯಾರು ನಮ್ಮನ್ನು ಆಳೋ ಥರ ಯಾರೂ ಕ್ಯಾಪಬಲ್ ಅಲ್ಲ. ಸುಮ್ಮನೆ ಅವ್ರವ್ರಿಗೆ ಅವ್ರನ್ನೆಲ್ಲ ನಾವನ್ನ ನೀವು ಅವ್ರ ಬಗ್ಗೆ ಕೇಳಿದಾಗಲೇ ನಮಗೆ ಅಸೂಯೆ ಆಗುತ್ತೆ, ಅಸಹ್ಯ ಆಗುತ್ತೆ ಅವ್ರ ಬಗ್ಗೆ ಮಾತಾಡೋದಕ್ಕೆ. ಇವಾಗ ನಮಗಿಂತ ಅವರು ಗ್ರೇಟು ಅಂತ ನಾವು ಹೇಳಬೇಕು ನಿಮಗೆ. ಆದರೆ ಎಲ್ಲಿದ್ದಾರೆ ಗ್ರೇಟು? ನೋ ಪೊಲಿಟಿಷಿಯನ್ ಇಸ್ ಗ್ರೇಟರ್. ಎಲ್ಲ ಸುಮ್ಮನೆ ಏನೋ ಅವ್ರವ್ರು ಮನೆ ಮಾಡ್ಕೊಳ್ತಾರೆ, ಇದು ಮಾಡ್ಕೊಳ್ತಾರೆ ಹೊರತು. ಫಸ್ಟು ಎಜುಕೇಷನ್ ಪಾಲಿಸಿ ತರಬೇಕು. ಯಾರಿಗೆ? ಪೊಲಿಟಿಷಿಯನ್ಗೆ. ಈ ಥರ ಓದೋರ್ಗೆ ಮಾತ್ರ ಪಾಲಿಟಿಕ್ಸ್ ಕೊಡಬೇಕು. ಸುಮ್ಮನೆ ರೋಡಲ್ಲಿ ಹೋಗೋರಿಗೆ, ಅವ್ರು ಮಾಡೋರಿಗೆ, ಇವ್ರು ಮಾಡೋರಿಗೆಲ್ಲ ಕೊಟ್ಟರೆ ಅದು ಎಂಡ್ ಆಫ್ ದ ಡೇ ನಾಟ್ ಎಲ್ಲರೂ ಅಷ್ಟೇ, ಆಲ್ ಪೊಲಿಟಿಷಿಯನ್ಸ್. ಯಾಕಂದರೆ ನೀವು ಅವ್ರ ಬಗ್ಗೆ ಬ್ಲೇಮ್ ಮಾಡಿದ್ರು ಯೂಸು, ಇವ್ರ ಬಗ್ಗೆ ಎಲ್ಲ ಯೂಸ್ಲೆಸ್. ಯಾಕಂದರೆ ಬರೋರು ಏನು ಮಾಡ್ತಾರೆ, ಅವ್ರವ್ರದ್ದು ಬೆನಿಫಿಟ್ ನೋಡ್ಕೊಳ್ತಾರೆ. ನಿಮ್ಮ ಒಂದು 10% ದೇ ವಿಲ್ ಫೋಕಸ್ ಆನ್ ಯು, 90% ನೆಕ್ಸ್ಟ್ ಎಲೆಕ್ಷನ್ಗೆ ಫೋಕಸ್ ಮಾಡ್ತಾರೆ ಅಷ್ಟೇ. ಅವರು ಎಲೆಕ್ಷನ್ ಸಿಸ್ಟಮೇ ಆ ಥರ ಆಗಿಬಿಟ್ಟಿದೆ. ಇಟ್ಸ್ ಬಿಕಮ್ ಲೈಕ್ ಬಿಸ್ನೆಸ್. ಈಗ ಸರ್ ಒಬ್ಬ ಬಿಸ್ನೆಸ್ ಮ್ಯಾನ್, ಓಕೆ, ಏನು ಮಾಡ್ತಾರೆ ಅವರು ಒಂದು ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಅದು ರಿಟರ್ನ್ಸ್ ತೊಗೊಳಕ್ಕೆ ನೋಡ್ತಾರೆ. ಪೊಲಿಟಿಕಲ್ ರೂಟು ಹಾಗೆ ಆಗಿಬಿಟ್ಟಿದೆ. ಸೊ ಅವ್ರ ಪೊಲಿಟಿಷಿಯನ್ಸ್ ಏನಂದ್ರೆ ಇಟ್ಸ್ ಎ ಬಿಸ್ನೆಸ್. ನೋಬಡಿ ಇಸ್ ಗಿವಿಂಗ್ ಸರ್ವಿಸ್ ಆಕ್ಚುಲಿ. ಸರ್ವಿಸ್ ಮಾಡೋರು ಯಾರೂ ಇಲ್ಲ ಸರ್. ನನ್ನ ಪ್ರಕಾರ ಒಂದಿದೆ ವಿಷಯ, ಪ್ರಾದೇಶಿಕ ಅಂದರೆ ನಮ್ಮ ಲೋಕಲ್ ಪಕ್ಷ ಇದ್ದರೆ ಪವರ್ಫುಲ್, ಸೆಂಟ್ರಲ್ ಗೌರ್ಮೆಂಟ್ ಬೇಕಾಗಿಲ್ಲ. ಯಾಕಂದರೆ ನಮಗೆ ಪವರೇ ಇಲ್ಲ ಇಲ್ಲಿ. ಇವಾಗ ತಮಿಳ್ನಾಡಲ್ಲಿ ಅಲ್ಲಿಗಿರೋ ಒಬ್ಬ ಕಾರ್ಪೊರೇಟರ್ಗೆ ಅಥವಾ MLAಗಿರೋ ಪವರು ನಮ್ಗೆ ಇಲ್ಲಿ MPಗಿಲ್ಲ. ಸಿಂಪಲ್ ಲಾಜಿಕ್. ಯಾವ್ದಾದ್ರು ಒಂದು ಒಳ್ಳೆ ನಮ್ಮ ಲೋಕಲಲ್ಲಿ ಬಂದುಬಿಟ್ಟು ಪವರ್ಫುಲ್ ಆಗಿ ಪೀಪಲ್ ಬಂದು ನಮ್ಮದೇ ಅಂತ ಬಂದು ಅವಾಗ ವಿ ಕ್ಯಾನ್ ಡಿಮ್ಯಾಂಡ್ ಸೆಂಟ್ರಲ್ ಗೌರ್ಮೆಂಟ್. ಇಲ್ಲಿ ನಾವು ಏನೂ ಇಲ್ಲ, ಎಲ್ಲರೂ ಅಸಿಸ್ಟೆಂಟ್ಗಳ ಥರ ಸರ್. ಏನಂದರೆ ಎಲ್ಲರೂ ಬಂದಮೇಲೆ ಅಲ್ಲಿಗೆ ಬಂದು ನಿಲ್ತಾರೆ. ಇವರೆಲ್ಲ ಯಾರೂ ಯಾರೂ ಪ್ರೂವ್ ಮಾಡಿಲ್ಲ. ಇವಾಗ ಆಮ್ ಆದ್ಮಿ ನೋಡಿದ್ರೆ ಅವನು ರೋಡಲ್ಲಿ ಫಸ್ಟಲ್ಲಿ ಯಾವ ಥರ ಇದ್ದ, ಆಮೇಲೆ ತಿರ್ಗಾ ನೋಡಿದ್ರೆ ಚೇಂಜ್ ಆಗಿಬಿಡ್ತಾರೆ. ಸಿ ಅದು ಹಂಗೆ ಸರ್, ಅದು ಅದು ಏನೋ ಕಿರೀಟ ಕೊಟ್ಟರೆ ಎಲ್ಲರೂ ಹಂಗೆ ಆಡ್ತಾರೆ. ಅದರಿಂದ ಕೊನೆಗೆ ನಮ್ಮ ಊಟ ನಮ್ಮದು. ಪ್ರಜಾಕಿಯಾಗಿ ನಾನು ಸ್ವಲ್ಪ ಇನ್ಫ್ಯಾಕ್ಟ್ ಲಾಸ್ಟ್ ನಾನು ವೋಟ್ ಮಾಡಿದ್ದು ಅವ್ರ ಹತ್ರ ಅವ್ರಿಗೇನೆ ನನ್ನ ಕ್ಷೇತ್ರದಲ್ಲಿ. ಬಟ್ ಅವ್ರಿಗೆ ಸ್ವಲ್ಪ ಅವಕಾಶ ಸಿಗಬೇಕು ಅಂತ ನಂಗೆ ಅನ್ಸುತ್ತೆ ಸರ್. ಯಾಕೆಂತಂದ್ರೆ ದೇ ಹ್ಯಾವ್ ಸಮ್ ಡಿಫ್ರೆಂಟ್ ಐಡಿಯಾಸ್. ಉಪೇಂದ್ರ ಅವ್ರು ತಗೊಂಡ್ರೆ ಚಾನ್ಸ್ ಕೊಡೋದು ಕೊಡಬೇಕು. ಎಲ್ಲರೂ ಮಾತಾಡ್ತಾರೆ, ಮಾತಾಡ್ಬೇಕಾದಾಗ ಎಲ್ಲರೂ ಕರೆಕ್ಟಾಗಿ ಮಾತಾಡ್ತಾರೆ. ನಡೆಸ್ಕೊಡ್ಬೇಕಾಗ ಅವ್ರಿಗೆ ಪವರ್ ಬಂದಾಗ ದೇ ಡೋಂಟ್ ಡೂ ಇಟ್. ವೆರಿ ಸಿಂಪಲ್ ಸರ್, ಕಮೆಂಟ್ ಮಾಡೋದು ವೆರಿ ಸಿಂಪಲ್. ಏನಾಗ್ಬಿಡುತ್ತೆ, ಇವತ್ತು ನಾನು ಅವ್ರು ತುಂಬ ಕಂಪ್ಲೇಂಟ್ ಮಾಡ್ತೀನಿ ಒಬ್ಬರ ಬಗ್ಗೆ, ನಾಳೆ ನನಗೆ ಅದು ಪೊಸಿಷನ್ ಕೊಟ್ಟಿದ ತಕ್ಷಣ ಏನು ಮಾಡ್ತೀನಿ, ಅಷ್ಟು ಜನ ಹ್ಯಾಂಡಲ್ ಮಾಡಬೇಕು, ನಾನು ಹಂಗೆ ಉಲ್ಟಾ ಮಾತಾಡ್ತೀನಿ. ಅದು ಏನು ಮಾಡೋಕ್ಕಾಗಲ್ಲ. ಅದು 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 ಇರೋದೇ ಹಂಗೆ. ಇವಾಗ ನೀವು ಮೋದಿನ ಕಂಪ್ಲೇಂಟ್ ಮಾಡಿದ್ರು ಅಷ್ಟೇ, ಯಾರನ್ನ ಕಂಪ್ಲೇಂಟ್ ಮಾಡಿದ್ರು ಪವರ್ ಬಂದಾಗಲೇ ಅದ್ರದ್ದು ವ್ಯಾಲ್ಯೂ ಗೊತ್ತು. ಪವರ್ ಇಲ್ಲದೆ ಅವ್ರು ಏನು ಬೇಕಾದ್ರೂ ಮಾತಾಡ್ಬೋದು ಅಲ್ವಾ. ಇವಾಗ ಹೆಂಗೆ ಅಂದರೆ ನಿಮಗೆ ಪಕ್ಕದಲ್ಲಿ ಒಬ್ಬನ ಹತ್ರ ಇವಾಗ ಇವಾಗ ಹೂವು ಮಾಡ್ದಂಗೆ, ಒಬ್ಬನ ಬುಟ್ಟಿಲಿ 30 ಮೊಳ ಹೂವು ಇದೆ, ಪಕ್ಕದ ಬುಟ್ಟಿಯಲ್ಲಿ ಖಾಲಿ ಇದೆ,
ನೀವು ಬಂದ್ಬಿಟ್ಟು 50 ಮೊಳ ಕೇಳಿದ್ರೆ ಬುಟ್ಟಿಲಿ ಹೂವ ಇರೋನ್ ಏನು ಮಾಡ್ತಾನೆ 30 ಮುಟ್ಟಿ 30 ಮೊಳ ಮೊಳನೆ ಇದೆ ಅಂತಾನೆ ಆದರೆ ಬುಟ್ಟಿಲಿ ಹೂವ ಇಲ್ಲದೆ ಇರೋನ್ ಏನು ಮಾಡ್ತಾನೆ 100 ಮೂಟೆ 100 ಮೊಳ ಬೇಕಾದ್ರೂ ಕೊಡ್ತಾನೆ ಯಾಕಂದರೆ ಅವನ ಹತ್ರ ಏನಿಲ್ಲ ಒಪ್ಕೊಂಡ್ಬಿಡ್ತಾನೆ ಕೊಡೋನು ಅವನಿಗೆ ರಿಯಲ್ ಆಗಿ ಕೊಡೋನು ಏನು ಮಾಡ್ತಾನೆ 30 ಮೊಳನೇ ಅವನ ಹತ್ರ ಇರೋದು ಅವನೇನು ಹೇಳ್ತಾನೆ ಓ 30 ಇರೋದು ನನ್ನ ಹತ್ರ ಆಗಲ್ಲ ಅಂತಾನೆ ಏನು ಇಲ್ಲದೆ ಇರೋನು 100 ಅಲ್ಲ 500 ಬೇಕಾದ್ರೂ ಕೊಡ್ತೀನಿ ಅಂತಾನೆ ಆ ಥರ ಸುಮ್ಮನೆ ಮಾತಾಡೋರು ಏನು ಬೇಕಾದ್ರೂ ಮಾತಾಡ್ಬೋದು ಪವರ್ ಇರೋರು ಕ್ಯಾಪಬಿಲಿಟಿ ಇರೋರು ಮಾತಾಡೋದು ಬಂದ್ಬಿಟ್ಟು ಬೇರೆ ಸಿಂಪಲ್ ಲಾಜಿಕ್ ಎನಿವೇ ಥ್ಯಾಂಕ್ ಯು ಸರ್ ಬೈ ದೀರ್ಘಕಾಲ ಅನೇಕ ರೋಗಗಳಿಂದ ಬೇಸತ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು 9 ಸಿರಿಧಾನ್ಯಗಳು ಸೇರಿ 24 ಧಾನ್ಯಗಳಿಂದ ತಯಾರಾಗಿದೆ ಜೀನಿ